ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ನ ತಂದಿದ್ದೀನಿ. ಈ ಒಂದು ಟಾಪಿಕ್ ಏನು ಅಂದ್ರೆ, ಮಳೆಗಾಲದಲ್ಲಿ ನಮ್ಮ ಒಂದು ಹೇರ್ ಕೇರ್ ನ ಹೇಗೆ ಮಾಡ್ಕೋಬೇಕು, ನಮ್ಮ ಒಂದು ಕೂದಲುಗಳನ್ನ ಸಂರಕ್ಷಣಾನ ಹೇಗೆ ಮಾಡ್ಕೋಬೇಕು ಅಂತ ಈ ಒಂದು ಟಾಪಿಕ್ ಅಲ್ಲಿ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಒಂದು ಚಿಕ್ಕ ಇಂಟ್ರೊಡಕ್ಷನ್. ಹಾಯ್, ಇದು ವಿಹಾನ್ ಸೂರ್ಯ. ಯಾರೆಲ್ಲ ನನ್ನ ಚಾನಲ್ ಇದುವರೆಗೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋನ ಮಾಡಿ, ಯಾಕೆಂದ್ರೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತಾನೆ ಇರ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಎಸ್ ಅಂದ್ರೆ ಓಕೆ, ನಮ್ಮ ಒಂದು ಹೇರ್ ನ ಹೇಗಪ್ಪ ಕೇರ್ ಮಾಡಬೇಕು. ಒಂದು, ನಾವು ಮಳೆಗಾಲದಲ್ಲಿ ಅಂತ ಹೇಳಿದ್ವಲ್ಲ, ಮಳೆಗಾಲದಲ್ಲಿ ನಮ್ಮ ಕೂದಲು ಏನಾದರೂ ವೆಟ್ ಆದರೆ, ನಾವು ಮಳೆಯಲ್ಲಿ ನೆನೆಸ್ಕೊಂಡು ಬಂದರೆ, ತೋಸ್ಕೊಂಡು ಬಂದರೆ, ಸೊ ನಮ್ಮ ಒಂದು ತಲೆಗೆ ಬಿಸಿ 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 ಹೈ ಟೆಂಪ್ರೇಚರ್ ವಾಟರ್ನ ಹಾಕಿ ತಲೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ತುಂಬ ಚಳಿ ಹಿಡಿದಿರುತ್ತೆ. ಸೊ ಆ ಒಂದು ಚಳಿಗೆ ನಿಮ್ಮ ಬಾಡಿಗೆ ಬೇಕಿದ್ರೆ ನೀವು ಒಳ್ಳೇದಷ್ಟು ಹೀಟ್ ವಾಟರ್ ನಿಮ್ಮ ಬಾಡಿಗೂ ಒಳ್ಳೇದಲ್ಲ, ಓಕೆನಾ. ಹೈ ಟೆಂಪ್ರೇಚರ್ ವಾಟರ್ ಹಾಕೊಳ್ಳಿ. ಹೈ ಟೆಂಪ್ರೇಚರ್ ವಾಟರ್ನ ನಿಮ್ಮ ತಲೆಗೆ ನೀವು ಹಾಕ್ಕೊಂಡ್ರಿ ಅಂದರೆ, ತಲೆ ಸ್ನಾನ ಮಾಡಿದ್ರಿ ಅಂದರೆ ಏನಾಗುತ್ತೆ, ನಿಮ್ಮ ಒಂದು ಏರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಚಾನ್ಸಸ್ ಇರುತ್ತೆ, ಉದುರುತ್ತೆ ಅಂತ ಹೇಳ್ತಿಲ್ಲ, ಚಾನ್ಸಸ್ ಇರುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು, ಪ್ರತಿಯೊಂದಕ್ಕೂ ಸ್ನೇಹಿತರೆ, ನೀವು ಪ್ರತಿ ಒಂದು ಟೈಮಿಗೂ ನಿಮ್ಮ ಒಂದು ಶಾಂಪೂನ ಕಂಪನಿಗಳನ್ನ ಬ್ರ್ಯಾಂಡ್ಗಳನ್ನು ನೀವು ಚೇಂಜ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಕೂದಲು ಉದುರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೀವು ಮಾಡ್ತೀರಾ, ಒಂದನೇ ಶಾಂಪೂನ ಯೂಸ್ ಮಾಡ್ಕೊಳ್ಳಿ, ಒಂದನ್ನೇ ಮೇಂಟೈನ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಇರ್ಬೋದು, ನಿಮ್ಗೆ ಇಷ್ಟ ಇರೋ ಪ್ರಾಡಕ್ಟೇ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಇರೋ ಪ್ರಾಡಕ್ಟೇ ಯೂಸ್ ಮಾಡಿ, ತೊಂದರೆ ಇಲ್ಲ. ನಾನು ಇದೇ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ ಕೂದು ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ಯಾಕೆಂದ್ರೆ ಕೂದಿದ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೀವಿ. ಕೂದಲು ಏನಾದರೂ ಉದುರ್ತು ಅಥವಾ ಕೂದಲು ಏನಾದರೂ ಹೋಯಿತು ಅಂದರೆ ಏನಾಗುತ್ತೆ ಅಂದರೆ, ನಾವು ಬೋಡಾ ಥರ ತಲೆ ಎಲ್ಲ ಬೋಡಾ ಆಗುತ್ತೆ. ನೀವು ಎಷ್ಟೇ ಬಟ್ಟೆ ಹಾಕ್ಕೊಂಡ್ರು, ಎಷ್ಟೇ ಜ್ಯುವೆಲ್ರೀಸ್ ಹಾಕ್ಕೊಂಡ್ರು, ಏನಾಗುತ್ತೆ ಅಂದರೆ ಏನಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಒಂಥರ ವಯಸ್ಸಾಗಿರೋ ಥರ ಕಾಣಿಸುತ್ತೆ. ಸೊ ಈ ಥರದ್ದೆಲ್ಲ ಮಾಡಿದೆ. ಈ ಥರ ಅಂದರೆ ಜಸ್ಟ್ ನೀವು ಹೈಟೆಕ್ ವಾಟರ್ನ ಹಾಕೋಕೆ ಹೋಗ್ಬಿಡಿ. ಶಾಂಪು ಪ್ರಾಡಕ್ಟ್ನ, ಶಾಂಪುನ ಬ್ರ್ಯಾಂಡ್ನ ನೀವು ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗ್ಬೇಕು. ಓಕೆನಾ. ಆ್ಯಂಡ್ ನಿಮ್ಗೇನಾದರೂ ಆದ್ರೂ ಕೂಡ ನೀವೇನು ಶಾಂಪು ಅಥವಾ ಬೇರೆ ಯೂಸ್ ಮಾಡ್ತಾ ಇಲ್ಲ ಕಂಪನಿದು, ಜೊತೆಗೆ ನೀವು ಹೈ ಟೆಂಪ್ರೇಚರ್ ವಾಟರ್ ಕೂಡ ಆಗಿಲ್ಲ, ಆದ್ರೂ ಕೂಡ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಹೇರ್ನ ಹೇಗೆ ಕೇರ್ ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ, ಜಸ್ಟ್ ಉದುರ್ತಾ ಇತ್ತು ಅಂದರೆ ಹತ್ತಿರದಲ್ಲಿರುವಂಥ ಕ್ಲಿನಿಕ್ಗಳಿಗೆ ಹೋಗಿ ಮೀಟ್ ಮಾಡಿ ಆ ಒಂದು ಏನು ಕೂದಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೋದು. ಓಕೆನಾ. ಇಷ್ಟನ್ನ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನೆಲ್ಲ ನೀವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಕೂದಲು ಹೋಗುತ್ತೆ. ಕೂದಲು ಉದುರಿದ್ರೆ ನಿಮ್ಮ ಒಂದು ಬ್ಯೂಟಿ ಕಳ್ಕೊಳ್ಳುತ್ತೆ, ನಿಮ್ಮ ಒಂದು ಫೇಸ್ ಆಗಿರಲಿ, ನೀವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ. ಓಕೆನಾ ಅಲ್ವಾ. ಓಕೆ, ಈ ಥರದ್ದೆಲ್ಲ ಮಾಡ್ದೇ ಮಳೆಗಾಲದಲ್ಲಿ ನಿಮ್ಮ ಒಂದು ಕೂದಲುಗಳನ್ನು ತುಂಬ ಬ್ಯೂಟಿನ ಕಾಪಾಡ್ಕೋಬೋದು, ನೀವು ತುಂಬ ಚೆನ್ನಾಗಿ ಕಾಣಿಸ್ಕೋಬೋದು. ಹಾಗೆ ಈ ಥರ ಒಂದು ನಿಮ್ಮ ಒಂದು ಕೂದಲಿಗೆ ಸಂರಕ್ಷಣೆ ಮಾಡಿಕೊಳ್ಳಿ. ಓಕೆನಾ. ಜೊತೆಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಸ್ನೇಹಿತರೆ, ಜೆಲ್ ಬರುತ್ತಲ್ಲ, ಕೆಲವೊಂದು ಜೆಲ್ಲು ಏನಾಗುತ್ತೆ ಅಂದರೆ, ಆ ಒಂದು ಜೆಲ್ಲಿಂದ ಸ್ಟಾರ್ಟಿಂಗ್ ಏನು ಅನಿಸಲ್ಲ, ಆ ಒಂದು ಜೆಲ್ಲಿಂದ ನಿಮಗೆ ಹೇರ್ ಫಾಲ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಯಾವುದಾದ್ರೂ ನೀವು ಹೇರ್ಗೆ ಹಾಕಬೇಕು ಅಂದರೆ, ಯಾವುದೇ ಪ್ರಾಡಕ್ಟ್ ಹೇರ್ಗಂತಲ್ಲ, ನೀವು ಸ್ಕಿನ್ಗೂ ಹಾಕಬೇಕಂದ್ರೂ ಕೂಡ ನೀವೇನು ಮಾಡಿ ಅಂದರೆ, ಅದನ್ನು ಕಣ್ಕಂಡದೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಓಕೆನಾ. ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನಿಮ್ಮ ಒಂದು ಹೇರ್ಗೆ ನೀಟಾಗಿ ಯೂಸ್ ಮಾಡಿ. ಓಕೆ. ಸಿಕ್ಕಿದ್ದೆಲ್ಲ ಹಾಕೊಂಡು ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ, ನಿಮ್ಮ ಒಂದು ಕೂದಲು ನಾಶ ಆಗುವಂಥ ಚಾನ್ಸಸ್ ಇರುತ್ತೆ. ಐ ಮೀನ್ ನೀನು ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಓಕೆನಾ. ಕೇರ್ಫುಲಿ ನಿಮ್ಮ ಒಂದು ಹೇರ್ನ ಸಂರಕ್ಷಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಓಕೆ. ನಾನು ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀರಿ ಸ್ನೇಹಿತರೆ. ಸೊ ಮತ್ತೆ ಸಿಕ್ತೀನಿ ಹೊಸ ಒಂದು ಟಾಪ್ನೊಂದಿಗೆ. ಸಿಗ್ತಾನೆ ಇರೋಣ. ಓಕೆನಾ. ಕೀಪ್ ಫ್ರಾಗಿಂಗ್. ಅಲ್ಲಿವರೆಗೂ ಟಾಟಾ, ಬಾಯ್. ಕೀಪ್ ಫ್ರಾಗಿಂಗ್.